ಹಾಗಾದರೆ ರಾಜ್ಯದ ಮೂವರು ಪ್ರಭಾವಿ ರಾಜಕಾರಣಿಗಳಿಗೆ ಒಮ್ಮೆಲೆ ಎಡೆ, ಮೂಡ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯಕ್ಕೆ ಬೆಣೆ, ಹಳೆ ಡಿನೋಟಿಫಿಕೇಶನ್ ಕೇಸ್ನಲ್ಲಿ HDK ತಲೆಗೆ ದೊಣ್ಣೆ, ಚುನಾವಣಾ ಬಾಂಡ್ ಅದಕ್ಷತೆ ಅಸ್ತ್ರದಿಂದ ವಿಜಯೇಂದ್ರ ತಲೆಗೆ ಬಿಸಿ ಎಣ್ಣೆ. ರಾಜ್ಯದ ಮೂವರು ಪ್ರಭಾವಿ ಲೀಡರ್ಗಳ ಬಗ್ಗು ಬಡಿದಿದ್ದು ಯಾರು? ಹೆಸರಿಗೆ ಇವರು ಒಬ್ಬರಿಗೊಬ್ಬರು ಶತ್ರುಗಳು, ಆದರೆ ಇವರನ್ನು ಫಿನಿಶ್ ಮಾಡಿದ್ದು ಮಾತ್ರ ಬೇರೆಯವರು. ತ್ರಿಮೂರ್ತಿಗಳ ತಲೆದಂಡದ ಹಿಂದೆ ರಾಜಧರ್ಮದ ಚದುರಂಗದಾಟ, ರಾಜಕಾರಣದ ಶುದ್ಧೀಕರಿಸುವ ಸಂಕಲ್ಪದಿಂದ ತ್ರಿಮೂರ್ತಿಗಳಿಗೆ ಗೇಟ್ ಪಾಸ್. ರಾಜ್ಯದ ಮೂವರು ಪ್ರಭಾವಿ ರಾಜಕಾರಣಿಗಳಿಗೆ ಹಳೆ ಡಿನೋಟಿಫಿಕೇಶನ್ ಕೇಸಲ್ಲಿ HDK ತಲೆಗೆ ದೊಣ್ಣೆ, ಚುನಾವಣಾ ಬಾಂಡ್ ಅಧ್ಯಕ್ಷತೆ ಅಸ್ತ್ರದಿಂದ ವಿಜಯೇಂದ್ರ ತಲೆಗೆ ಬಿಸಿ ಎಣ್ಣೆ. ರಾಜ್ಯದ ಮೂವರು ಪ್ರಭಾವಿ ಲೀಡರ್ಗಳನ್ನು ಬಗ್ಗು ಬಡಿದಿದ್ದು ಯಾರು? ಹೆಸರಿಗೆ ಇವರು ಒಬ್ಬರಿಗೊಬ್ಬರು ಶತ್ರುಗಳು, ಆದರೆ ಇವರನ್ನು ಫಿನಿಶ್ ಮಾಡಿದ್ದು ಮಾತ್ರ ಬೇರೆಯವರು. ತ್ರಿಮೂರ್ತಿಗಳ ತಲೆದಂಡದ ಹಿಂದೆ ರಾಜಧರ್ಮದ ಚದುರಂಗದಾಟ, ರಾಜಕಾರಣದ ಶುದ್ಧೀಕರಿಸುವ ಸಂಕಲ್ಪದಿಂದ ತ್ರಿಮೂರ್ತಿಗಳಿಗೆ ಗೇಟ್ ಪಾಸ್. ರಾಜ್ಯದ ಮೂವರು ಪ್ರಭಾವಿ ರಾಜಕಾರಣಿಗಳಿಗೆ ಒಮ್ಮೆಲೆ ಎಡೆ, ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯಕ್ಕೆ ಬೆಣೆ, ಹಳೆ ಡಿನೋಟಿಫಿಕೇಶನ್ ಕೇಸ್ನಲ್ಲಿ HDKಗೆ ರಾಜ್ಯದ ಮೂವರು ಪ್ರಭಾವಿ ಲೀಡರ್ಗಳನ್ನು ಬಗ್ಗು ಬಡಿದಿದ್ದು ಯಾರು? ಹೆಸರಿಗೆ ಇವರು ಒಬ್ಬರಿಗೊಬ್ಬರು ಶತ್ರುಗಳು, ಆದರೆ ಇವರನ್ನು ಫಿನಿಶ್ ಮಾಡಿದ್ದು ಮಾತ್ರ ಬೇರೆಯವರು. ತ್ರಿಮೂರ್ತಿಗಳ ತಲೆದಂಡದ ಹಿಂದೆ ರಾಜಧರ್ಮದ ಚದುರಂಗದಾಟ, ರಾಜ್ಯ ರಾಜಕಾರಣ ಶುದ್ಧೀಕರಿಸುವ ಸಂಕಲ್ಪದಿಂದ ತ್ರಿಮೂರ್ತಿಗಳಿಗೆ ಗೇಟ್ ಪಾಸ್. ರಾಜ್ಯದ ಮೂವರು ಪ್ರಭಾವಿ ರಾಜಕಾರಣಿಗಳಿಗೆ ಒಮ್ಮೆಲೆ ಎಡೆ, ಮೂಡ ಕೇಸ್ನಲ್ಲಿ ಸಿಎಂಗೆ ರಾಜಕೀಯ ಭವಿಷ್ಯಕ್ಕೆ ಬೆಣೆ, ಹಳೆ ಡಿನೋಟಿಫಿಕೇಶನ್ ಕೇಸ್ನಲ್ಲಿ HDK ತಲೆಗೆ ದೊಣ್ಣೆ, ಚುನಾವಣಾ ಬಾಂಡ್ ಅಧ್ಯಕ್ಷತೆ ಅಸ್ತ್ರದಲ್ಲಿ ವಿಜಯೇಂದ್ರ ತಲೆಗೆ ಬಿಸಿ ಎಣ್ಣೆ. ರಾಜ್ಯದ ಮೂವರು ಪ್ರಭಾವಿ ಲೀಡರ್ಗಳನ್ನು ಬಗ್ಗು ಬಡಿದಿದ್ದು ಯಾರು? ಹೆಸರಿಗೆ ಇವರು ಒಬ್ಬರಿಗೆ ಒಬ್ಬರು ಶತ್ರುಗಳು, ಆದರೆ ಇವರನ್ನು ಫಿನಿಶ್ ಮಾಡಿದ್ದು ಮಾತ್ರ ಬೇರೆಯವರು.